ಕರ್ನಾಟಕ ಕೇರಳ ಗಡಿಭಾಗವಾದ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಸಮೀಪದ ಮಿಂಚಿಕಲ್ಲು ಎಂಬಲ್ಲಿ ಮಾರಕ ಕೀಟನಾಶಕ ಎಂಡೋಸಲ್ಫಾನನ್ನು ಹೋತಿಟ್ಟ ಪರಿಸರಕ್ಕೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೇರಳದಲ್ಲಿ ಎಂಡೋಸಲ್ಫಾನ್ ನಿಷೇಧವಾದ ಬಳಿಕ ಮಾರಕ ಕೀಟನಾಶಕ ಎಂಡೋಸಲ್ಫಾನನ್ನು ಕರ್ನಾಟಕ ಕೇರಳ ಗಡಿಭಾಗವಾದ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಸಮೀಪದ ಮಿಂಚುಕಲ್ಲು ಎಂಬಲ್ಲಿ ಪಾಳುಬಾವಿಯಲ್ಲಿ ಕೇರಳ ಗೇರು ಪ್ಲಾಂಟೇಷನ್ ಅಧಿಕಾರಿಗಳು ಹೂತಿಟ್ಟಿದ್ದಾರೆ ಎಂಬ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸದಸ್ಯ ಕಾರ್ಯದರ್ಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆಯಲ್ಲಿ ಕೀಟನಾಶಕ ಹೂತಿಟ್ಟ ಪಾಳುಬಾವಿಯ ಮಣ್ಣಿನ ಸ್ಯಾಂಪಲನ್ನು ಕೊಂಡೊಯ್ಯಲಾಯಿತು. ಬಳಿಕ ಗೋದಾಮು ಪರಿಶೀಲನೆ ನಡೆಸಿದ ವೇಳೆಯಲ್ಲಿ 21 ಎಂಡೋಸಲ್ಫಾನ್ ಬ್ಯಾರೆಲ್ಗಳನ್ನು ಪತ್ತೆ ಹಚ್ಚಲಾಯಿತು. ಇದೇ ಸಂದರ್ಭದಲ್ಲಿ ಆಯಾ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಎಂಡೋ ಸಂತ್ರಸ್ತರ ಪಟ್ಟಿಯನ್ನು ಸಂಗ್ರಹಿಸಲಾಯಿತು. ಕೇರಳದ ಗೇರು ಪ್ಲಾಂಟೇಷನ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳಿಗೆ ಎಲ್ಲ ಎಂಡೋಸಲ್ಫಾನ್ ಕೀಟನಾಶಕವನ್ನು ನಾಶವಾಗಿದೆ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಪ್ರತಿ ಬಾರಿಯೂ ಈ ಪ್ರದೇಶದಲ್ಲಿ ಕಾಟಾಚಾರದ ಪರಿಶೀಲನೆ ನಡೆಯುತ್ತಿದೆ. ಮಣ್ಣು ಪರಿಶೀಲನೆ ನಡೆಸುವುದಾದರೆ 70 ಅಡಿ ಆಳದಿಂದ ಸಂಗ್ರಹಿಸುವಂತೆ ಸ್ಥಳೀಯರು ಪಟ್ಟು ಹಿಡಿದು ಕೆಲ ಕಾಲ ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಈ ಬಗ್ಗೆ ಉನ್ನತ ಅಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ ಬಳಿಕ ಸ್ಥಳೀಯರು ತಮ್ಮ ಪಟ್ಟನ್ನು ಸಡಿಲಗೊಳಿಸಿದರು. ಇದೇ ವಿಚಾರವಾಗಿ ಪರಿಸರ ಹೋರಾಟಗಾರರಿಂದ ಹಸಿರು ಪೀಠಕ್ಕೂ ದೂರು ನೀಡಲಾಗಿದ್ದು ಉನ್ನತ ಮಟ್ಟದ ತನಿಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗ ಈ ಮೇಲಿನ ಮಣ್ಣು ಈ ಮಣ್ಣು ಈ ಭಾವ್ಯದಲ್ಲ, ಊರಿಂದ ಮಣ್ಣು ಹಾಕಿದ್ದು ಯಾಕೆ ನೀವು ಈಗ ಮಾಡುದು? ನೀವು ಬೋರ್ ತಂದು ಹಾಕಿ ಇಂತ ಒಂದು 5 ಸಲ ಆಯ್ತು ಬಂದಿಲ್ಲಿ ಮಾಡುದು, 5 ಸಲ ಆಯ್ತು ಹೀಗೆ ಮಾಡುದು. ಎಲ್ಲರೂ ಬರ್ತಾರೆ, ಎಲ್ಲ ಕರ್ನಾಟಕ ಕೇರಳ ಎಲ್ಲರೂ ಬರ್ತಾರೆ. ನೀವು ಬೋರ್ ತಕ್ಕೊಂಡು ಮಾಡಿ 60 ಫೀಟ್ ಅಡಿಯಿಂದ ತೆಗಿರಿ ಮಣ್ಣು, ಮತ್ತೆ ಟೆಸ್ಟ್ ಮಾಡಿ ಉಂಟ ಇಲ್ಲದ ಗೊತ್ತಾಗ್ತದೆ. ಏನು ಆಗುದಿಲ್ಲ, ನೀವು ಹೋದಲ್ಲಿ ಏನಿಲ್ಲ ಅಂತ ಬಿಟ್ಟು ಬಿಡ್ತೀರಿ. ನೀವು ಕರೆಕ್ಟ್ ಆದ್ರೆ ಬೋರ್ವೆಲ್ ತನ್ನಿ, ಬೋರ್ವೆಲ್ ತನ್ನಿ ಒಂದು ಹಾಕಿ ಮಣ್ಣು ಟೆಸ್ಟ್ ಮಾಡಿ. ನೀವು ಮನೆ ನೀವು ಇದು ಮಾಡಬೇಕೆ? ಇಲ್ಲಿ ಇಲ್ಲಿ ಬಾವಿಯೇ ಇಲ್ಲ, ಇಲ್ಲಿ ಹಾಕಲೇ ಇಲ್ಲ ಅಂತ ಹೇಳಿದ್ರೆ ಹೌದು ಅಲ್ಲ ಇದು ಕೊಂಡೈದು ಒರಿ ಕಾರ್ಯಲ್ಲ ಕಾರ್ಯಂಟ ಸುಮ್ಮನೆ ಇರಂಗಿ ಪೋವಲ್ಲೋ. ಅದು ಮಣ್ಣಿಂದ ನೇಚರ್ ಅನುಸರಿಸಿಲ್ಲದಾಗಟ್ಟು I come here to make random spot inspection, and as a part of this, you know, we have collected some soil sample at the problem area, and also we have collected the groundwater sample within this premises of the plantation area, and we had a discussion with our public health center, primary health center at Yeswar Mangal, and we have taken some data who are the victims of this and all, and we will file the report before honorable NGT for consideration. What is analysis results of the samples collected will be presented before honorable.